ಆಚೆ ಪರಿಚಜನ ಜೊತೆ ಹೋಗುವಾಗ ಪಕ್ಕ ಜಮೀನ್ ತಾತ ಬಂದಿದ್ದು ತಾತಾನ್ ಹೇಳ್ತಿರು ತಾತ ಏನು ಸ್ವಾಮೀಜಿ. ಅವ್ರು ತಾತ ವಾಸ್ ಫೀಲಿಂಗ್ ವೆರಿ ಸರ್, ನೋಡು ಸ್ವಾಮೀಜಿ ಮಳೆ ಬಂದಿಲ್ಲ, 15 ದಿನ ಆಯಿತು ಮಳೆ ಬಂದಿಲ್ಲ, ಏನಾಯಿತು ರಾಗಿ ಹಾಕಿದ್ದು ಈಗ ಮಳೆ ಬಂದಿಲ್ಲ ಅಂದ್ರೆ, ನಾನು ಒಂದೆರಡು ದಿನ ಒಳಗೆ ಮಳೆ ಬಂದಿಲ್ಲ ಅಂದರೆ ಫುಲ್ಲು ಈ ರಾಗಿ ಎಲ್ಲ ಹೋಗುತ್ತೆ. ಇನ್ನು ಸುಮ್ಮನೆ ರೀ ತಾತ, ಹೋ ನಾನು ಹೇಳ್ತೀನಿ, ಫೋನ್ ಮಾಡಿ ಹೇಳ್ತೀನಿ, ಮಳೆ ಬರೋಕ್ಕೆ ಹೇಳ್ತೀನಿ, ಇವತ್ತು ರಾತ್ರಿ ಮಳೆ ಬಂದೇ ಬರ್ತೀನಿ. ತಾತ ಹಿಂಗೆ ತಿರುಗಿ ನಾನು ನೋಡಿದೆ, ಸ್ಮೈಲ್ ಮಾಡಿದೆ. ಫೋನಾ? ಹೌದು, ನನ್ನ ಮಳೆ ಕೇಳುವ, ಮಳೆ ಬೇಕಂದು ಹೇಳ್ಬೋ ಹೇಳ್ತಿರು, ನಾನು ಫೋನ್ ಮಾಡ್ತೀನಿ ರಾತ್ರಿ ಮಳೆ ಬರ್ತೀನಿ. ತಾತ ಹೋಗಿ ಬಿಡ್ತೀನಿ, 1 hour ಮಳೆ ಬಂದಿರೋ ಒಂದು ಡಮ್ಮ, ಆಮೇಲೆ ಹೇಗೇನು ಮಾಡಿ 2 hours ಹೇಗೇನು ಡಮ್ಮ ಡಮ್ಮ ಸಕ್ಕತ್ತು ಮಳೆ ಬಚ್ಚು ದೇವ ಸಕ್ಕತ್ತು ಬಂದಿದೆ. ತಾತ ಹೇಳ್ಬಿಟ್ಟಿಂಗ್ ದಿಸ್ ಸ್ವಾಮೀಜಿ ಹಸ್ ಗಾಟ್ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ದ ರೈನ್ ಗಾಡ್. ಮೌಲಾನ ಜಲಾಲುದ್ದೀನ್ ರುಮಿ ಅವರು ಹೇಳಿದ್ರು, ಅವ್ರದ್ದು ನುಡಿಮುತ್ತು, ಅವರು ಹೇಳಿದ್ರು, ನೀವು ಹುಡುಕುತ್ತಿರುವುದು ನಿಮ್ಮನ್ನೇ ಹುಡುಕುತ್ತಿದ್ದೆ. ನೀವು ಯಾವುದು ಹುಡುಕಕ್ಕೆ ಹೋಗಿದ್ದು? ಬೈಬಲ್ ಆಗಲಿ, ಕೊರಾನ್ ಆಗಲಿ, ಭಗವದ್ಗೀತ ನಡೆಯುತ್ತದೆ, ಸೀಕ್ ಅಂಡ್ ದ್ಯಾಟ್ ಯು ಶಾಲ್ ಫೈಂಡ್ ಇಟ್. ಯಾವುದು ಹುಡುಕಿದ್ರೆ ಅದು ನಿಮಗೆ ಸಿಕ್ಕೇ ಸಿಕ್ಕುತ್ತೆ. ನಾಕ್ ಅಂಡ್ ದ ಡೋರ್ ಶಾಲ್ ಬಿ ಓಪನ್. ಯಾವುದು ಮುಟ್ಟಿದ್ರೆ ಅದು ಓಪನ್ ಮಾಡಿ ಕೊಡ್ತೇನೆ. ನಾಕ್ ಅಂಡ್ ದ ಡೋರ್ ಶಾಲ್ ಬಿ ಓಪನ್, ಆಸ್ಕ್ ಅಂಡ್ ಇಟ್ ಇಸ್ ಗಿವನ್. ಕೇಳ್ಕೊ, ಕೇಳಿ ಇದ್ದವರಿಗೆ ಕೊಡಬೇಕು, ಕೊಡ್ತೀನಿ, ಕೇಳಿದ ತಕ್ಷಣ ಸಿಕ್ಕುತ್ತೀನಿ. ಅದಕ್ಕೆ ಏನು ಮಾಡಬೇಕು ಗೊತ್ತೋ, ನಾವು ಏನು ಮಾಡೋಕ್ಕೆ ಅವಶ್ಯಕ ಇದ್ದೀರ? ಸುಮ್ಮನೆ ಕೂತ್ಕೊಂಡ್ರೆ ಬಂದೇ ಬರುತ್ತೆ, ಸುಮ್ಮನೆ ಬರಲ್ಲಪ್ಪ. ಅದಕ್ಕೆ ಒಂದು ಜಾಗ ಇದೆ, ಆ ಜಾಗ ಎಲ್ಲ ಕಟ್ಟು ಮಾಡಿಬಿಟ್ಟು, ಆ ಯಾರು ಕಟ್ ಮಾಡಿದ್ದು? ನಿಮ್ಮದು ಮನೆ ಜನ ಕಟ್ ಮಾಡಿರ್ತೆ, ಪೂರ್ವಿಗರು ಕಟ್ ಮಾಡಿ ಇರ್ತೆ, ಪರವಾಗಿಲ್ಲ, ನೀವು ಅದು ವಾಪಸ್ ಕಟ್ಟಕ್ಕೆ ಪ್ರಯತ್ನ ಮಾಡು. ಕಟ್ ಮಾಡಿ ಕಾರಣ ಅನ್ನೇ ನಮಗೆ ತೇಳಿದ ತಕ್ಷಣ ಸಿಕ್ಕಲ್ಲ, ಹುಡುಕಿದ ತಕ್ಷಣ ಸಿಕ್ಕಲ್ಲ, ಕೇಳಿ ತಟ್ಟಿದ ತಕ್ಷಣ ಯಾವುದು ಬಾಗಿಲು ಓಪನ್ ಆಗ್ತಾ ಇಲ್ಲ. ಯಾಕೆ ಯಾವಾಗ ತೊಂದರೆಗಳಾಗಕ್ಕೆ ಕಾರಣ ಕಟ್ಟು. ಯಾವುದು ಕಟ್ಟು? ನಮ್ಮ ಕುಟುಂಬ, ನಮ್ದು ಜಾಯಿಂಟ್ ಫ್ಯಾಮಿಲಿ. ಜಾಯಿಂಟ್ ಫ್ಯಾಮಿಲಿಗೆ ಏನು ಹೇಳ್ತಾರೆ? ವಿಭಕ್ತ ಕುಟುಂಬ. ನಮ್ದು ಕಟ್ಟಾಗಿದೆ ವಂಶ ವೃಕ್ಷ. ಇದು ಯಾವಾಗ ಕಟ್ಟಾಗಿದ್ದು? ಆವಾಗಿಂದ ನಾವು ಹುಡುಕಕ್ಕೆ ಶುರು ಮಾಡಿದ್ದು. ದೇವಸ್ಥಾನಗಳಾಗಲಿ, ಮಸ್ಜಿದಾಗಲಿ, ಚರ್ಚ್ಗಳಾಗಲಿ, ಎಲ್ಲಿ ಸಿಕ್ಕಲ್ಲ. ಇದು ನಾವು ವಾಪಸ್ ಕಟ್ಟಬೇಕು. ಆವಾಗ ನಮಗೆ ಸಿಕ್ಕ ಕಟ್ಟಕ್ಕೆ ಏನು ಪ್ರಯತ್ನ ಮಾಡಬೇಕು? ಏನು ಮಾಡೋಕ್ಕೆ ಅವಶ್ಯಕ ಇಲ್ಲ. ತಂದೆ ತಾಯಿ, ಒರಿಜಿನಲ್ ತಂದೆ ತಾಯಿ, ಒರಿಜಿನಲ್ ಪೂರ್ವಿಕರು, ಒರಿಜಿನಲ್ ಅಜ್ಜ ಅಜ್ಜಿ ಇದ್ದರೆ ಅವರು ಸಂಸ್ಕೃತಿ ದಿನ ಪ್ರಾಕ್ಟೀಸ್ ಮಾಡ್ತಾರೆ. ಮನೆ ಇದ್ದರೆ ನಿಮಗೆ ಭಯ ಆಗಲ್ಲ, ಇಲ್ಲಾಂದ್ರೆ ಅವ್ರ ಮೇಲೆ ಭಯ ಪಡಬೇಕು. ಅವರೇ ಕಾರಣ ಕಟ್ಟಾಗಿದ್ದು, ಆಮೇಲೆ ಆ ಕಟ್ಟು ನಿಮಗೆ ತೊಂದರೆಗಳು ಮಾತ್ರ ಬಂದಿದ್ದು. ಅವ್ರಿಗೆ ಏನೋ ಕಷ್ಟವಾಗಿ ಮನೆ ಕಟ್ ಮಾಡಿಕೊಂಡು ಅವ್ರು ನ್ಯೂಕ್ಲಿಯಸ್ ಫ್ಯಾಮಿಲಿ ಹೋದರೆ ಪರವಾಗಿಲ್ಲ, ವಾಪಸ್ ಕುಟುಂಬಕ್ಕೆ ಪ್ರೀತಿ ಕೊಡೋ. ಕುಟುಂಬದಲ್ಲಿ ನಮ್ಮ ಸಂಸ್ಕೃತಿ ಪ್ರಾಕ್ಟೀಸ್ ಮಾಡು. ಬೆಳಗ್ಗೆ ಎತ್ತಿಬಿಟ್ಟು ಏನು ಮಾಡ್ತಾರೆ? ಮಕ್ಕಳು ಓಡ್ತಾರೆ, ತಾಯಿ ಜೊತೆ ಓಡ್ತಾರೆ, ಮನೆ ರೆಡಿ ಮಾಡ್ತಾರೆ, ಮನೆ ಎಲ್ಲ ತಂದೆ ತಾಯಿ ಮಕ್ಕಳೆಲ್ಲ ಸಚ್ಚಿ ಮನೆ ಕ್ಲೀನ್ ಮಾಡ್ತಾರೆ, ಬ್ರಷ್ ಮಾಡ್ತಾರೆ, ಒಟ್ಟಿಗೆ ಬೆಳಕು ಹಚ್ಕೊಂಡು ಭಜನೆ ಮಾಡ್ತಾರೆ. ಬೆಳಗ್ಗೆ ಭಜನೆ, ನಮ್ಮದು ಮನೆಯಲ್ಲಿ ಗಾಡಿದು ಬ್ಯಾಟ್ರಿ ಚಾರ್ಜ್ ಮಾಡಬೇಕು, ನಮ್ಮದು ಭಜನೆ ಮನೆಯಲ್ಲಿ ಮಾಡ್ತಾರೆ. ಅದು ಸಂಸ್ಕೃತಿ, ನಮ್ಮದು ಸಂಸ್ಕೃತಿ. ಭಜನೆ ಮಾಡುವಾಗ ಆ ರಾಗ ಸ್ವರ ಎಲ್ಲ ಕ್ಲಿಯರ್ ಆಗುತ್ತೆ, ರಾಗ ತಾಳ ಪಲ್ವಿ ಕ್ಲಿಯರ್ ಆಗುತ್ತೆ. ಆ ಭಜನೆಯಲ್ಲಿ ಕೆಲವರು 99% ಜನ ಭಜನೆ ಮಾಡುವಾಗ ಅದ್ರ ಜೊತೆ ಡ್ಯಾನ್ಸ್ ಮಾಡ್ಕೊಂಡು ಭಜನೆ ಮಾಡ್ತಾರೆ. ಆ ಡ್ಯಾನ್ಸ್ನಲ್ಲಿ ಶರೀರದಲ್ಲಿ ಎಕ್ಸಸೈಸ್ ಆಗಿದ್ದು, ಆ ಕ್ಲೀನ್ ಮನೆ ಪೂರ್ತಿ ಕ್ಲೀನ್ಲಿನೆಸ್, ನೆಕ್ಸ್ಟ್ ಗಾಡ್ಲಿನೆಸ್, ದೇವರು ಬರಬೇಕಂತ ಪರಿಶುದ್ಧ ಕ್ಲೀನ್ ಇರಬೇಕು. ನಮ್ಮದು ಹಾಲು ಕುಡಿ ಕಾಯಿಸುವಾಗ ಪಾತ್ರ ಚೇನ್ ಸ್ಟೀಲಲ್ಲಿ ಒಂದು ತುತ್ತು ಗಲೀಜಿದ್ರೆ ಕೂಡ ಹಾಲು ಕಟ್ಟೋಗುತ್ತೆ. ಅದೇ ಥರ ಮನೆ ಪರಿಶುದ್ಧ ಕ್ಲೀನ್, ಒಂದು ತುತ್ತು ಗಲೀಜು ಕೂಡ ಇರಬಾರ್ದು. ಆವಾಗ ಆ ಮನೆ ಕ್ಲೀನ್ ಮಾಡಿ ಇರೋಕೆ ಆಗ ಮನೆಯಲ್ಲಿ ದೇವರು ಬರ್ತಾರೆ. ದೇವ ಬರಲ್ಲ ಮನೆಯಲ್ಲಿ, ಒಂದು ತುತ್ತು ಗಲೀಜಿದ್ರೆ ಗ್ಯಾರಂಟಿ ನಾನು ಹೇಳಿಕೊಡ್ತೀನಿ. ಇನ್ನು ಆಸ್ಟ್ರಾಲಜರ್ ಯಾರು ಜ್ಯೋತಿಷ್ ಹತ್ರ ಹೋಗ್ಬೇಡ. ಆ ಮನೆಯಲ್ಲಿ ಜ್ವರ ಸ್ಟಾರ್ಟ್ ಆಗಿದ್ದು, ನಿಮ್ದು ತಂತ್ರಗಳು ಸ್ಟಾರ್ಟ್ ಆಗಿದ್ದು, ನೀನು ನಿಮ್ದು ಹೆಂಡತಿ ಮಕ್ಕಳ ಜೊತೆ ಗಲಾಟ ಸ್ಟಾರ್ಟ್ ಆಗಿದ್ದು, ನೀನು ಹೆಂಡತಿ ಜೊತೆ ಗಲಾಟ ಮಾಡಿದ್ರೆ ಆಚೆ ಜನ ಜೊತೆ ಗಲಾಟ ಮಾಡೋಕ್ಕೆ ಎಷ್ಟು ಚಾನ್ಸ್ ಆಗಿದ್ದು. ನೀವು ಹುಡುಕುತ್ತಿರುವುದು ನಿಮ್ಮನ್ನ ಹುಡುಕುತ್ತಿದೆ, ತಿಳ್ಕೊಳ್ಳಿ. ನಿಮ್ದ ಶಕ್ತಿ ನೀವು ಮರ್ತೋಗ್ಬಿಟ್ಟು
ಹೀಗೆ ನೀವು ಸುಮ್ಮನೆ ಕೂತ್ಕೊಂಡು ಹೆಂಗೆ ಬರ್ತೀರೋ ಸಂಸ್ಕೃತಿ ಚಿಕ್ಕನಿಂದ ಸಂಸ್ಕೃತಿ ಪ್ರಾಕ್ಟೀಸ್ ಮಾಡುವಾಗ, ನೀವು ಸೂರ್ಯನ ನೋಡಿಕೊಂಡು ಸೂರ್ಯ ನಮಸ್ಕಾರ ಮಾಡುವಾಗ ನಮ್ಮದು ಕಾನ್ಷಿಯಸ್ನೆಸ್ ಇರ್ತಾರೆ, ನಮ್ಮದು ಅಬ್ಸರ್ವೇಷನ್ ಪವರ್ ಇರುವಾಗ, ಸೂರ್ಯನ ನೋಡ್ಕೊಂಡು ಸೂರ್ಯ ನಮಸ್ಕಾರ ಮಾಡುವಾಗ ವ್ಯಾಯಾಮ ಆಗಿದ್ದು, ಸೂರ್ಯ ನೋಡ್ಕೊಂಡು ಸೂರ್ಯ ನಮಸ್ಕಾರ ಮಾಡುವಾಗ ಇನ್ನೂ ಸ್ವಲ್ಪ ಒಳಗಡೆ ನೋಡುವಾಗ ಗೊತ್ತಾಗುತ್ತೆ ಅದು ಸೋಲಾರ್ ಆಗಿ ಕನ್ವರ್ಟ್ ಮಾಡಿಬಿಟ್ಟು ಆ ಸೋಲಾರ್ ತಗೊಂಡು ಮನೆ ಮಾತ್ರ ಮನೆ ಹೊಡ್ತಾರೆ, ಎಲೆಕ್ಟ್ರಿಸಿಟಿ ಬೋರ್ಡಿಗೆ ಒಂದು ದುಡ್ಡು ಒಂದು ತುತ್ತು ದುಡ್ಡು ಕೊಡೋಲ್ಲ. ಮಳೆ ಬರುವ ಮಳೆ ಬರೋಕ್ಕೆ ಮುಂಚೆನೆ ನಮ್ಮದು ಪೌಂಡ್ಗಳು, ಕೆರೆಗಳು, ನಮ್ಮದು ಬಾವಿಗಳು, ನಮ್ಮದು ಪೌಂಡ್ಗೆ ಏನು ಹೇಳ್ತಾರೆ ಕೊಳಗಳು ಕ್ಲೀನಾಗಿ ಅದಕ್ಕೆ ದಾರಿಗಳು ರೆಡಿ ಮಾಡಿಬಿಟ್ಟು ಮಳೆ ನೀರು ಓಡ್ಕೊಂಡು ಅದಕ್ಕೆ ಹೋಗಿ ಕೂತ್ಕೊಂಡು ಒಂದು ಲಿಲ್ಲಿ ಪೌಂಡು, ರೋಸ್ ಪೌಂಡ್, ಕಾಳಿಪಾಯಿ, ಏನೇನೇಮ್ ಅದನ್ನ ನೀರು ಅಲ್ಲಿ ಇರುವಾಗ ಗ್ರೌಂಡ್ ವಾಟರ್ ರೀಚಾರ್ಜ್ ಆಯಿತು. ಒಂದು ವರ್ಷದ ನೀರು ಕಳೆಕ್ಟ್ ಮೂರು ವರ್ಷ ನಮ್ಗೆ ಯೂಸ್ ಆಗುತ್ತೆ. ಆವಾಗ ರೈನ್ ವಾಟರ್ ಆಗಿದ್ದು ನಾವು ಸಂಸ್ಕೃತಿ ಪ್ರಾಕ್ಟೀಸ್ ಆಗಿದ್ದು. ರಾಗ ತಾಳ ಪಲ್ಲವಿ ಡ್ಯಾನ್ಸ್ ಆಗಿದ್ದು, ವಚನಗಳು ಸಾಂಗ್ ಹಾಕಿದ್ದು, ಮಾತು ಕೆದಗಳು ಆಗಿದ್ದು, ತಂದೆ ತಾಯಿ ಜೊತೆ ನಾವು ಒಟ್ಟಿಗೆ ಒಂದೇ ಶಕ್ತಿನಲ್ಲಿ ಮಾತಾಡುವ, ಒಂದೇ ಶಕ್ತಿನಲ್ಲಿ ಕೆಲಸ ಮಾಡುವಾಗ ವಿಭಕ್ತ ಕುಟುಂಬ ವಂಶ ವೃಕ್ಷ ಶಕ್ತಿ ಆಗುತ್ತೆ. ಆವಾಗ ಆವಾಗ ನೀವು ಹುಡುಕುವಾಗ ಸಿಕ್ಕತ್ತೆ, ಹುಡುಕಿದವರಿಗೆ ಸಿಕ್ಕುವೇನೆನ್ನೋ ನೀನೇ ಹೇಳಿಲ್ಲವೇ. ಹುಡುಕಿದ್ರೆ ಸಿಕ್ಕುತ್ತೆ, ಆವಾಗ ಸಿಕ್ಕುತ್ತೆ. ಈಗ ಹುಡುಕಿ 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 ಹುಡುಕಿದ್ರೆ ಸಿಕ್ಕಲ್ಲ. ಬೈಬಲ್ ಆದ್ರೂ ಕೊರಾನ್ ಆಗಲಿ ಭಗವದ್ಗೀತೆ ಆದ್ರೆ ಕೂಡ ಹೇಳಿದ್ ಹುಡುಕಿದ್ರೆ ಸಿಕ್ಕುತ್ತೆ, ನಿಮಗೆ ಸಿಗ್ತಾ ಇಲ್ಲ. ಕಾರಣ ಸಂಸ್ಕೃತಿ ಪ್ರಾಕ್ಟೀಸ್ ಮಾಡಿ. ಬೆಳಗ್ಗೆ ಬ್ಯಾಟ್ರಿ ಚಾರ್ಜ್ ಮಾಡಪ್ಪ, ಗಾಡಿ ಹೆಂಗೆ ಓಡುತ್ತೆ? ಬ್ಯಾಟ್ರಿ ಚಾರ್ಜ್ ಮಾಡುವಾಗ ಆ ಗಾಡಿ ಹೊರಗಡೆ ನಿಮ್ದು ಬೇವರು ಪೆಟ್ರೋಲ್ ಆಗುತ್ತೆ, ಗಾಡಿ ಓಡುತ್ತೆ, ಬೇವರು ಬಂದಿಲ್ಲ ಅಂದ್ರೆ ಗಾಡಿ ಹೆಂಗೆ ಮುಂದೆ ಹೋಗುತ್ತೆ? ಅದು ದಿನ ಮಾಡಬೇಕು, ಒಂದು ದಿನಾನು ಬಿಡಬಾರ್ದು. ತಂದೆ ಯಾವುದು ಮಾತಾಡಿದ್ರೆ ತಾಯಿ ಅದ್ರ ಜೊತೆ ಹೋಗುತ್ತೆ, ತಾಯಿ ಏನು ಮಾತಾಡಿದ್ರೆ ತಂದೆ ಜೊತೆ, ತಂದೆ ತಾಯಿ ಮಾತಾಡೋದು ಮಕ್ಕಳು ಅದ್ರ ಜೊತೆ ಊನ್ ಹೇಳ್ತಾರೆ, ಮಕ್ಕಳು ತಂದೆ ತಾಯಿ ಒಟ್ಟಿಗೆ ಮಾತಾಡೋದು ನಮ್ಮದು ವಿಭಕ್ತ ಕುಟುಂಬ ಹೇಳ್ತಾರೆ. ಅದನ್ನಲ್ಲಿ ವಂಶವೃಕ್ಷ ವಂಶವೃಕ್ಷ 1000 ವರ್ಷದ ವಂಶವೃಕ್ಷ ಯಾಕೆ ಕಟ್ ಮಾಡಿದ್ದು? ಯಾರು ಕಟ್ ಮಾಡಿದ್ದು? ಪರದೇಶಿಗಳು ಬಂದು 5 ರೂಪಾಯಿ ಕೊಟ್ಟಿದ ತಕ್ಷಣ ಡ್ಯಾನ್ಸ್ ಮಾಡಿದ್ದು ನೀವೇ ತಪ್ಪ ಅಲ್ವಾ? ನೀವೇ ಗುಲಾಮ ಅಲ್ವಾ? ನೀವು ಹುಡುಕುತ್ತಿರುವುದು ನಿಮ್ಮನ್ನು ಹುಡುಕುತ್ತಿದೆ, ನಿಮ್ಮನ್ನು ಹುಡುಕಕ್ಕೆ ಬರ್ತಾರೆ. ನೀವು ಓಡಪ್ಪ, ಎಷ್ಟು ದೂರ ಬೇಕು ಓಡು, ಬಂಗಾರ ನಿನ್ನ ಹಿಂದೆ ಓಡ್ತಾರೆ. ಏನಕ್ಕೆ ಗೊತ್ತಾ? ನಿಂದಕ್ಕೆ ಬಂಗಾರ ನನಗೆ ಕೊಡಕ್ಕೆ ಬಂದಿಲ್ಲ, ನಿಂದ ಸಾಮಗ್ರಿ ತಗೊಳ್ಳೋಕೆ ಬಂಗಾರ ಓಡ್ತಾರೆ. ಅದರಲ್ಲಿ ಇಂಗ್ಲೀಷ್ನಲ್ಲಿ ಗೋಲ್ಡ್ನಲ್ಲಿ ಬಂಗಾರಕ್ಕೆ GOLD, ಆ ಗೋಲ್ಡ್ನಲ್ಲಿ ಒಂದು ಎಲ್ಲಿ ಕಟ್ ಮಾಡಿದರೆ ಯಾರು ಹಿಂದೆ ಓಡ್ತಾರೆ? ಗಾಡು ದೇವರನ್ನ ಹಿಂದೆ ಬರ್ತಾರೆ. ನೀವು ದೇವ್ರ ಹಿಂದೆ ಓಡಬೇಡ, ದೇವ್ರಿಗೆ ಅಂತ ಮಂಚದ ಮೇಲೆ ಖುಷಿ. ನೀವು ಹುಡುಕುತ್ತಿರುವುದು ನಿಮ್ಮನ್ನು ಹುಡುಕುತ್ತಿದ್ದೆ. ಜಿಮ್ಮಿಗೆ ಹೋಗಿ ಮಸಲ್ ಹಾಕಬೇಡ, ನೀವು ಜಮೀನಲ್ಲಿ ಅಪ್ಪ ಅವ್ರ ಜೊತೆ ಕೆಲಸ ಮಾಡುವಾಗ, ಆ ಬೇವರು ಮನೆಯಲ್ಲಿ ತಾಯಿ ಮಗಳು ಮನೆಯಲ್ಲಿ ಕೆಲಸ ಮಾಡುವಾಗ ಮನೆ ಶಕ್ತಿಯಾಗಿದ್ದು. ಮನೆಯಲ್ಲಿ ಊಟ, ಲೆಟ್ ಡೈ ಫುಡ್ ಬಿ ಡೈ ಮೆಡಿಸಿನ್, ಬ್ಯೂಟಿಫುಲ್ ಟೇಸ್ಟಿ ಫುಡ್ ಸಿಗುತ್ತೆ. ಮನೆ ಬ್ಯೂಟಿಫುಲ್ ಇರುತ್ತೆ. ತಂದೆ ತಾಯಿ ತಂದೆ ಮನೆ ಮಗ ಆಚೆಂದ ಬರುವಾಗ ಮಸಲ್ ಸಿಕ್ಸ್ ಪ್ಯಾಕ್, ಅವ್ನು ಜಿಮ್ಮಿಗೆ ಹೋಗೋಕ್ಕೆ ಅವಶ್ಯಕತೆ ಇಲ್ಲ. ಸಿಟಿನಲ್ಲಿ ಜನ ಜಿಮ್ಮಿಗೆ ಹೋಗ್ತಾರೆ, ಜಿಮ್ಮಿಗೆ ಹೋಗೋ ಟೈಮ್ನಲ್ಲಿ ನೀವು ಸ್ಟ್ರೀಟಿನಲ್ಲಿ ಇರ್ತಾರೆ, ಗಲೀಜುಗಳು ಕ್ಲೀನ್ ಮಾಡಪ್ಪ, ಮರಕ್ಕೆ ನೀರು ಹಾಕಪ್ಪ, ಬಡತನ ಕಮ್ಮಿ ಮಾಡೋಕ್ಕೆ ಪ್ರಯತ್ನ ಮಾಡುವಾಗ ಎಷ್ಟು ಮನೆಯಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇಲ್ಲ, ಎಷ್ಟು ಮನೆಯಲ್ಲಿ ಸೋಲಾರ್ ಇಲ್ಲ, ಅದು ಪ್ರಯತ್ನ ಮಾಡುವ. ಆವಾಗ ನಿಮ್ಮದು ಶರೀರ ಸ್ಟ್ರಾಂಗ್ ಆಗುತ್ತೆ, ನಿಮ್ಮದು ಶರೀರ ಸ್ಟ್ರಾಂಗ್ ಆಗುವಾಗ ನಿಮ್ಮ ಮನೆ ಜನಕ್ಕೆ ಆ ಸ್ಮೆಲ್ ಬರುತ್ತೆ, ಆ ಸ್ಮೆಲ್ಲಿನಲ್ಲಿ ಕುಟುಂಬ ಒಟ್ಟಿಗೆ ಇರುತ್ತೆ. ನಮ್ಮ ಕುಟುಂಬ ವೃಕ್ಷವು ವಿಪತ್ತಿನತ್ತ ಸಾಗುತ್ತಿದೆ. ಅದನ್ನು ವಿರೋಧಿಸುವ ಬದಲು ಕುಟುಂಬದೊಂದಿಗೆ ಹೇಗೆ ಕೆಲಸ ಮಾಡಬೇಕೆಂದು ನಾವು ಕಲಿಯಬೇಕಾಗಿದೆ. ರುಮಿಸಾನ್ ಹೇಳಿದ್ರು, ನೀವು ಹುಡುಕುತ್ತಿರುವುದು ನಿಮ್ಮನ್ನೇ ಹುಡುಕುತ್ತಿದ್ದೆ, ನಿಮ್ಮ ಹಿಂದೆ ಬರ್ತದೆ. ನೀವು ಹುಡುಕಿ ಹೋಗೋಕ್ಕೆ ಅವಶ್ಯಕತೆ ಇಲ್ಲ. ನಿಮ್ಮ ಶಕ್ತಿ ಪ್ರಪಂಚಿಸಬೇಕು, ದೇವ್ರಿಗೆ ಕುಡಿಬೇಕು. ಬನ್ನಿ ನಿಮ್ಮ ಜೊತೆ ಪ್ರೀತಿನಲ್ಲಿ ಹೇಳಿ ಒಟ್ಟಿಗೆ ಸೇರಿಸಿ ಕುಟುಂಬ ಕಟ್ಟೋಣ, ಅಭಿಯುಕ್ತ ಕುಟುಂಬ ಕಟ್ಟೋಣ, ಅಭಿಯುಕ್ತ ಕುಟುಂಬ ವಿಭಕ್ತ ಕುಟುಂಬ ವಂಶವೃಕ್ಷ ಕುಟುಂಬ ಒಟ್ಟಿಗೆ ನಾವು ನಮಗೆ ಸೇರಿಸಿ ಜನಗಳು ಕಣ್ಣೀರು ತೆಗೆದು ರಾಜ್ಯ